ಏಯ್ ವರ್ಕಿಂಗ್ ಅವರ್ಸ್ ಎಲ್ಲರೂ ಕೆಲಸ ಮಾಡ್ತೀನಿ, ನೀನ್ ಯಾಕೆ ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡಕ್ ಏನಿಲ್ಲ, ಅದಕ್ಕೆ ಸುಮ್ಮನೆ ಅನ್ಕೋತಿದ್ದೇನೆ. ಕೆಲಸ ಇಲ್ವಾ? ಬಾವಾ ಇದೇ ಊರಲ್ಲಿ ಇಂಟರ್ವ್ಯೂ ಇದೆ, ಎರಡು ದಿನ ನಿಮ್ಮ ಮನೇಲಿ ಇರ್ಬೋದಾ ಬಾವಾ? ಏ ರುದ್ರ, ಯಾಕೊಂದು ಕೇಳ್ತೀಯ? ಆರಾಮಾಗಿರೋ, ನಿಮ್ಮನೆ ಅನ್ಕೋ. ಥ್ಯಾಂಕ್ ಯು ಬಾವಾ. ಏ ಇಲ್ಲ ಬಾವಾ. ಬಾವಾ ರುದ್ರ ಕುತ್ಕೋ, ಹಂಗಲ್ಲ ಮಾಡ್ಬಾರ್ದು, ಕುತ್ಕೋ. ಮರ್ಯಾದೆ ಈಗ ಬಂದ್ರ ಹಂಗೆ ಫ್ಯಾನ್ ಹಾಕ್ಬಿಟ್ಟು ಹೋಗಿ. ಬಾಮೈದ ಬಂಡ್ಲಿ ತಲೆ ಬರ್ತಾ ಬರ್ತಾ ನನ್ ಕಾಚಗಳೆಲ್ಲ ನಿನ್ ತಮ್ಮನ್ ಕಬೋರ್ಡಲ್ಲಿ ಸಿಗ್ತಾ ಇದಾವೆ. ಎಲ್ಲೋ ಮಿಸ್ ಆಗಿ ಹೋಗಿರ್ಬೇಕು. ಹೋಗ ಹಾಕೊಳ್ಳಿ. ಹಾಕೊಳಕ್ಕೆ ನನ್ ತಂದಾಗ ಕಾಚದ ಸೈಜ್ 85, ಇವಾಗ 105 ಅರ್ಧೋಗೈತೆ. ಹೆಂಗ ಹಾಕೊಳ್ಳ? ಹೌದಾ? ನಗ್ತಿಯಲ್ಲ. ನಗ್ತೆ ಇನ್ನೇನ್ ಮಾಡ್ಲಿ? ಮೊದ್ಲು ನಿನ್ ತಮ್ಮನ ಎದುರು ಪಿಜಿ ನೋಡ್ಕೊಳಕ್ಕೆ ಬೇಕಾದ್ರೋಗ್ ನೀವೇ ಹೇಳಿ. ಹೇಳ್ತೀನಿ. ಏಯ್ ಸ್ವಲ್ಪ ದೂರ ನಿಂತ್ಕೊಂಡು ತೊಳ್ಕೊಳ್ಳೋ, ನೀರೆಲ್ಲ ಬಕೆಟ್ಗೆ ಬೀಳ್ತೈತೆ. ಸರಿ ಬಾವಾ. ಕೇಳಲ್ಲ ಮಲಲೇ. ಏನೇ ಬರೀ ಅನ್ನ ಇದೆ ಸಾಂಬಾರ್ ಇಲ್ಲಿ. ಲೋಟ ತಗೊಂಡೋಗಿ ಪಕ್ಕದ ಮನೇಲಿ ಸಾಂಬಾರ್ ಇಸ್ಕೊಂಡ್ಬಂದು ಊಟ ಮಾಡು. ಏಯ್ ಬೆಳ್ಬೆಳಿಗೆ ಕಂಡೋರ್ ಮನೆ ಮುಂದೆ ಲೋಟ ಇಟ್ಕೊಂಡೋದ್ರೆ ನನ್ನ ಮಾನ ಮರಿದೇನಾಗ್ಬೇಕು? ಹಂಗೆ ನಾನು ಕಾರ ರುಬ್ಬಿಸ್ಕೊಂಡ್ ಬರೋದಕ್ಕೆ ಅಗ್ಗಗ್ಲ ಪಕ್ಕದ ಮನೆಗೆ ಹೋಗ್ತಾ ಇದ್ರೆ ನನ್ ಮನ ಮರ್ಯಾದೆ ಏನಾಗ್ಬೇಕು? ಎಷ್ಟು ಸರಿ ಹೇಳೋದು ಮಿಕ್ಸಿ ಕೊಡ್ಸಿ ಅಂತ? ಹೋದ ತಿಂಗ್ಳೆ ಕುಡಿಸ್ತೀನಲ್ಲ. ನೀನ್ ಕೊಡ್ಸೋ 2,500 ರೂಪಾಯಿ ಮಿಕ್ಸಿ ಯಾರಿಗ್ ಬೇಕು? ನನಗೆ 12,000 ರೂಪಾಯಿ ಮಿಕ್ಸಿ ಬೇಕು. ಜ್ಯೂಸ್ ಮಾಡೋದು, ಸಲಾಡ್ ಮಾಡೋದು, ತರಕಾರಿ ಕಟ್ ಮಾಡೋದು, ಚಪಾತಿ ಇಟ್ ಕಲ್ಸೋದು ಎಲ್ಲ ಇರ್ಬೇಕು. ಸಾಂಬಾರೇ ಬೇಡ, ಮೊಸರು ಕೊಡು. ಮೊಸರಿಲ್ಲ. ರಾತ್ರಿ ಒಂದು ಲೀಟರ್ ತಂದಲ್ಲೇ ತಂದ್ರೆ ಹಾಳಾಗ್ದಂಗೆ ಎತ್ತಿಡೋದಕ್ಕೆ ನಮ್ಮನೇಲಿ ಫ್ರಿಡ್ಜ್ ಅಲ್ಲಿ ಇದೆ, ಅದಕ್ಕೆ ಬಿಸಾಕ್ದೆ. ಈ ತಿಂಗಳು 10,000 ಸಾಲಾದ್ರೂ ಪರವಾಗಿಲ್ಲ, ಫ್ರಿಡ್ಜ್ ಕೊಡಿಸ್ತೀನಿ ತಗೋ. ನೀನ್ ಕೊಡ್ಸೋ ಸಿಂಗಲ್ ಡೋರ್ ಫ್ರಿಡ್ಜ್ ಯಾವಳಿಗೆ ಬೇಕು? ನನಗೆ 48,000 ರೂಪಾಯಿ ಡಬಲ್ ಡೋರ್ ಫ್ರಿಡ್ಜೇ ಬೇಕು. ಬಲಗೈಲುಂಡೋರು ಎಡಗೈಲುಂಡೋರು ತೆಗಿಬೇಕು. ಈ ಕಡೆ ನೋಡಿದ್ರೆ ತರಕಾರಿಗಳು, ಈ ಕಡೆ ನೋಡಿದ್ರೆ ಹಣ್ಣುಗಳು, ಕೆಳಗಡೆ ನೋಡಿದ್ರೆ ಹಾಲು, ಮೊಸರು, ತುಪ್ಪ, ಬ್ರೆಡ್, ಬನ್ನು, ಬಟರ್ ತುಂಬಿ ತುಳುಕ್ತಾ ಇರ್ಬೇಕು. ಹಂಗೆ ಡೋರ್ ಕ್ಲೋಸ್ ಮಾಡಿದ್ರೆ ಮಿರರ್ ಮಿರರ್ ತರ ಹೊಳಿತಿರ್ಬೇಕು. ಅದ್ರ ಮುಂದೆ ನಿಂತ್ಕೊಂಡು ರೆಡಿಯಾಗಿ ಸೆಲ್ಫಿ ತೆಗೆದು ಸ್ಟೇಟಸ್ ಹಾಕಿದ್ರೆ ನಮ್ಮ ರಿಲೇಟಿವ್ಸ್ ಎಲ್ಲ ನೋಡಿ ಹುರ್ಕೋಬೇಕು. ಏಯ್ ಯಾಕೋ ಬೀದಿ ನಾಯಿ ಬ್ರೆಡ್ ತಿನ್ನಕ್ ತಿಂತ ಇದ್ಯಾ? ಸ್ವಲ್ಪ ನಿಧಾನಕ್ ತಿನ್ನು. ನಿಧಾನಕ್ ಮಿತ್ಕೊಂಡು ತಿನ್ನಕ್ಕೆ ಅವ್ರು 7:30 ಕೊಟ್ಟಿದ ಟಿಫನ್ನ 9:30 ಕೊಟ್ಟಿರೋದು. ಎಷ್ಟು ಗಂಟೆಗೆ ಎದ್ದೆ ಬೆಳಿಗ್ಗೆ? ನಾನೇ ಹೇಳ್ತೀನಿ ಕೇಳು. 7 ಬೆಳಿಗ್ಗೆ ಎದ್ದಳದೇ 8:30, ಆದ್ರೆ ಅಲಾರಾಮ್ ಮಾತ್ರ 4:30, 5:30, 6:30 ಇಟ್ಟಿರ್ತಾಳೆ. ಅದೇನಕ್ಕೆ ಇಟ್ಟಿರ್ತಾಳೋ ಇದುವರೆಗೂ ಗೊತ್ತಾಗಿಲ್ಲ. ಹಳಾಗ ಹೋಗ್ಲಿ, 8:30 ಕೆಲ್ಸಾದ್ರೂ ಮಾಡ್ತಾಳ? ಇಲ್ಲ, ಎದ್ದ ತಕ್ಷಣ ಮೊಬೈಲ್ ಹಿಡ್ಕಂತಾಳೆ, ಇಲ್ಲ ಹಾಲಿಗೆ ಬಂದು ಅವ್ರ ಅಪ್ಪನ ಅಷ್ಟು ಹೋಗಿದ್ದೇನೋ ಅನ್ನೋತಾಳೆ, ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂತಾಳೆ. ಹೆಂಗ್ ಕೂತ್ಕೊಂತಾಳೆ ಗೊತ್ತಾ? ಹಿಂಗ್ ಕೂತ್ಕೊಂಡ್ರೆ ಲಕ್ಷ್ಮಿ ಬರ್ತಾಳ? ಯಾರು ನಿನ್ ತಂಗಿ ಲಕ್ಷ್ಮಿನ? ಅಜಯ್ ದುಡ್ಡು ದುಡ್ಡಾಡಲ್ಲ ಅಂದಿದ್ದು. ನಾಳೆಯಿಂದ ಬೇಗ ಎದ್ದೊಳ್ತೀನಿ. ನಮ್ ಫ್ರೆಂಡ್ಸ್ ಎಲ್ಲ ಮನಾಲಿಗೆ ಹೋಗ್ ಬಂದ್ರು, ನಾವು ಹೋಗೋಣ ಮನಾಲಿಗೆ. ಮನಾಲಿ ಕರೆಕ್ಟ್ ಆಗಿ ಹುಡುಕಿದ್ರೆ ಉಪ್ಪಿಲ್ಲ ಸಕ್ಕರೆ ಇಲ್ಲ ಮನೇಲಿ ನಿನಗ್ ಮನಾಲಿ ಜಾಡ್ತು ಹೋದ್ರೆ ನಿಮ್ ಅಪ್ಪ ಮನೆ ರೋಡ್ ಅಲ್ಲಿ ಬಿದ್ದಿರ್ಬೇಕು. ಏ ಯಾಕೋ ಹಂಗದಿರ್ತೀಯ? ಪಾಪ ಎಲ್ಗೋ ಕೇಳ್ತಿದ್ದಾಳೆ, ಸಂಜೆ ಬಂದು ಕರ್ಕೊಂಡು ಹೋಗ್ಬಿಟ್ಟು ಬಾ. ಅಜಯ್ ಸಂಜೆ ಬಂದು ಕರ್ಕೊಂಡು ಹೋಗಕ್ ಅವ್ಳು ಕೇಳ್ತಾರ ಮಲ್ಲೇಶ್ವರಂಗಲ್ಲ,
ಮನಾಲಿ ಮನಾಲಿಗೆ ಮನಾಲಿಗೋ ಪನಾಲಿಗೋ ಕರ್ಕೊಂಡು ಹೋಗ್ಬೇಕಪ್ಪ. ನನ್ನ ಗಂಡ ನಾನು ಎಲ್ಲಿ ಹೇಳಿದ್ರು ಕರ್ಕೊಂಡು ಹೋಗಿ ಬರ್ತಿದ್ರು ದೇವ್ರಂತವನು. ಅಜಯ್ ಅಮ್ಮಮ್ಮ ಅಂದ್ರೆ ನಿನ್ ಗಂಡನ ಹತ್ರ ಮೈಲಾರದ ಕಾರಣಕ್ಕೋ ಇಲ್ಲ ಗವಿಸಿದ್ದೇಶ್ವರನ್ ಜಾತ್ರೆಗೋ ಕೇಳಿರ್ತೀಯ, ನಿನ್ ಗಂಡನು ಹಿಂದೆ ಮುಂದೆ ನೋಡದೆ ಕರ್ಕೊಂಡು ಹೋಗಿರ್ತಾನೆ. ಆದ್ರೆ ಇವಾಗಿನ ಹೆಂಗುಸ್ರು ಮಾತೆತ್ತಿದ್ರೆ ಸಾಕು, ಮಾಲ್ಡೀವ್ಸ್, ಮನಾಲಿ, ಗೋವಾ, ಶಿಮ್ಲಾ, ನಾವೇನು ಗಂಡಂದ್ರೆ ಇರ್ಬೇಕಾ ಇಲ್ಲ ಬಟ್ಟೆ ಅಂತ ಹೋಗ್ಬೇಕಾ? ರೀ ಪ್ಲೀಸ್ ರೀ ಹೋಗೋಣ. ಏ ಅವನ್ ನೆನೆ ಕೇಳ್ತೀಯ, ಬಾ ಸರೋಜಕ್ಕನ ಹತ್ರ ಸಾಲ ಕೊಡಿಸ್ತೀನಿ, ಸಂಜೆ ಹೋಗಿ ಬೆಳಿಗ್ಗೆ ಬರ್ವಿ ಅಂತೆ. ಸಾಲ ಸಾಲ ತಗೊಳಕ್ಕೆ ಸರೋಜಕ್ಕಂದ 50 ಪೈಸೆ ಬಡ್ಡಿ ಅಲ್ಲ, 5 ರೂಪಾಯಿ ಬಡ್ಡಿ. ಮನೆ ಮುಳುಗ್ಸ್ಬಿಡ್ತಾಳೆ. ಇನ್ನೊಂದ್ಸಲ ಸಾಲ ಆಗಿಲ್ಲ ಅಂತ ನಾನು ಹೆಂಡತಿ ಮುಂದೆ ಹೇಳ್ಬೇಕು, ತಲೆ ಮೇಲೆ ಸಾಯಿಸ್ಬಿಡ್ತೀನಿ. ನಡಿಯಚ್ಚೆ. ಪಕ್ಕದ ಮನೆಯವ್ರು ಬಂದು ಪಕ್ಕದಲ್ಲಿ ಕುತ್ಕೊಬೇಕು, ತಲೆ ಮೇಲೆ ಕುತ್ಕೊಂಬಾರ್ದು. ಏನ ಮನಾಲಿ ಏನ್ ಬೇಡ, ಟಿವಿ ರೀಚಾರ್ಜ್ ಮಾಡಿಸಿ, ಸೀರಿಯಲ್ ನೋಡ್ಕೊಂಡು ಮನೇಲೇ ಇರ್ತೀನಿ. ಮಾಡಿಸ್ತೀನಿ. ಏನಡ ಆಫೀಸ್ಗಾ? ಇಲ್ಲ ಕಣಮ್ಮ, ನಿನ್ ಗಂಡ ಇನ್ನೊಂದ್ ಮದುವೆ ಆಗ್ತಾ ಇದ್ದಾನೆ, ಚಪ್ರ ಹಾಕಣ ಅಂತ ಹೋಗ್ತಾ ಇದ್ದೀನಿ. ಕಾಮಿಡಿ ಯಾವಾಗ್ಲೂ ಕಾಮಿಡಿ ಮಾಡಿಸ್ತೀವ ಅಣ್ಣ. ಏನೋ ನೀನ್ ಹೆಂಡತಿ ಬೆಳಗ್ಗೆ ಆದ್ರೆ ಸಾಕು ನಮ್ಮನೆಲ್ಲ ಇರ್ತಾಳೆ, ನಿಂಗೇನ್ ತಿಂಡಿ ಗಿಂಡಿ ಮಾಡ್ತಾಳೋ ಇಲ್ವೋ? ಲವ್ ತಿಂಡಿ ಕೇಳಿದ್ರೆ ರಾತ್ರಿ ಮಿಕ್ಕಿರೋ ಅನ್ನ ಪಕ್ಕದ ಮನೇಲಿ ಸಾಂಬಾರ್ ಇಸ್ಕೊಂಬಂದು ಉಣ್ಣು ಅಂತ ಹೇಳ್ಕೊಣೋ. ಹೌದಾ, ಮತ್ತವಳೇನ್ ತಿಂತಾಳೋ? ನಿಮ್ಮನೇಲಿ ಏನ್ ತಿಂಡಿ? ಪುಳಿಯೋಗ್ರೆ. ಅದನ್ನೇ ತಿಂತಿರ್ತಾಳೆ. ದಿವ್ಯಾ ಪುಳಿಯೋಗ್ರೆ ಸಕ್ಕತ್ತಾಗಿದೆ. ಹೌದಾ? ಬ್ಲೂಟೂತ್ ಯಾವಾಗ ತಗೊಂಡೆ? ಮೊನ್ನೆ ತಗೊಂಡೆ, 2000. ಸಕ್ಕತ್ತಾಗಿದೆ, ನಾನು ಒಂದ್ ತಗೋಬೇಕು. ತಗೋಬೇಕು. ಆದ್ರೆ ಏನ್ ಮಾಡೋದು, ನನ್ ಗಂಡ ಕುಡಿಯೋದ್ ಬಿಟ್ಬಿಟ್ಟಿದ್ದಾನೆ. ಬ್ಲೂಟೂತ್ ತಗೊಳೋದ್ಕು ನಿನ್ ಗಂಡ ಕುಡಿಯೋದ್ ಬಿಡೋದ್ಕೂ ಏನೇ ಸಂಬಂಧ? ಅದು ಹೇಳ್ತೀನಿ, ಯಾರಿಗೂ ಹೇಳ್ಬೇಡ. ನನ್ ಗಂಡ ದಿನ ಕುಡ್ಕೊಂಡು ತೂರಾಡ್ಕೊಂಡ್ ಮನೆಗ್ ಬರ್ತಾನ. ಏನೋ ನಿನ್ ಹೆಂಡತಿ ಹಿಂಗೆಲ್ಲ ಮಾಡ್ತಾಳ? ಹ್ಞೂ ಮಗ, ಕುಡ್ಕೊಂಡು ಹೋದಾಗ ಊಟ ಮಾಡ್ತೀರಂತಾನು ಕೇಳಲ್ಲ ಕಣೋ. ನನ್ ಮಲ್ಗದೆ ಕಾಯ್ತಿರ್ತಾಳೆ, ಜೇಬಲ್ಲಿ 1 ರೂಪಾಯಿ ಬಿಡ್ದಂಗ್ ತಗೋತಾಳ ಕಣೋ. ಬೆಳಿಗ್ಗೆ ಎದ್ದು ನನ್ ಜೇಬಲ್ಲಿ ಇದ್ದಿದ್ ದುಡ್ಡೇನಾದ್ರೂ ತಗೊಂಡಾ ಅಂತೀನಿ. ಹ್ಞೂ ನಾನೇ ತಗೊಂಡಿದ್ದು. ಯಾಕೇಳಿ, ನಾನ್ ಕಳ್ಳಿ ಅಲ್ವಾ? ನಮ್ಮಪ್ಪ ನಮ್ಮಮ್ಮ ನನ್ ಕಳ್ತನ ಮಾಡೋದನ್ನೇ ಹೇಳ್ಕೊಟ್ಟಿರೋದು. ಮೇಲ್ಗಡೆ ಮನೆಯವ್ರು ಛತ್ರಿ ಕಳ್ದೋಯ್ತಲ್ಲ, ನಾನೇ ಕದ್ದಿದ್ದು. ಕೆಳಗಡೆ ಮನೆಯವ್ರು ರಿಮೋಟ್ ಕಳ್ದೋಯ್ತಲ್ಲ, ಅದನ್ನು ನಾನೇ ಕದ್ದಿದ್ದು. ಕಟ್ಕೊಂಡಿರೋ ಗಂಡನೇ ನನ್ನ ಕಳ್ಳಿ ಅಂತ ಹೇಳಿದ್ಮೇಲೆ ನನ್ ಕಳ್ಳಿ ನನ್ ಕಳ್ಳಿ ನನ್ ಕಳ್ಳಿ. ಡೋರ್ ಕ್ಲೋಸ್ ಮಾಡಿ ನನ್ನ ಸಾಯಿಸ್ಬೇಕು ಅಂತ ಮಾಡಿದಿರಾ? ಇಷ್ಟೆಲ್ಲ ಆದ್ಮೇಲೆ ನಾನಿರಲ್ಲ, ನಾನಿರಲ್ಲ, ನಾನಿರಲ್ಲ. ಪ್ಲೀಸ್ ಬಾಗ್ಲು ತೆಗಿ, ನಿಂಗ್ ಇನ್ನೊಂದ್ಸಲ ಏನು ಅನ್ನಲ್ಲ ಕಡೆ. ನಮ್ಮ ಅಮ್ಮ ನಡೆ ನಿಂಗೆ ಏನು ಅನ್ನಲ್ಲ ಕಡೆ. ನಾನು ಎಲ್ಲೋ ಕುಡ್ದಿ ಅಂದ್ರೆ ಬಿಳಿಸ್ಕೊಂಬಿಟ್ಟಿದೀನಿ ಕಡೆ, ನಿನ್ ಕಾಲು ಬಿಳ್ಸಿ ಬಾಗ್ಲು ತೆಗಿ. ಪಾಪ ಹಿಂಗೆಲ್ಲ ಮಾಡ್ತೀಯಾ? ಅವ್ನ್ ಬಾಗ್ಲಲ್ಲಿ ನಿಂತ್ಕೊಂಡು ಇಲ್ಲ ಇಲ್ಲ ಅಂತ ಒದ್ದಾಡದನ್ನ ನೋಡ್ಬೇಕು ನೀನು. ಈ ಪ್ಲೀಸ್ ಕೊಣೆ ಬಾಗ್ಲು ತೆಗಿ, ಪ್ಲೀಸ್ ಕೊಣೆ ಇನ್ನೊಂದ್ಸಲ ಹಿಂಗ್ ಮಾಡಲ್ಲ ಕಣೆ ಅಂತ ಗೋಗರಿತಿರ್ತಾನೆ. ಸಮಾಧಾನ ಮಾಡ್ಕೊ ಮಗ, ನಿನ್ನೆಂಟಿ ಹಿಂಗ್ ಮಾಡಿದ್ರೆ ನನ್ನೆಂಟಿ ದುಡ್ಡು ಹುಡಕ್ ಏನ್ ಮಾಡಿದ್ಲು ಗೊತ್ತಾ? ಏಯ್ ಬರೈಚೆ, ನನ್ ಮುಖ ತೊಳಿಬೇಕು, 1/2 ಗಂಟೆ ಆಗುತ್ತೆ. ಏಯ್ ನಂಗೆ ಅರ್ಜೆಂಟ್ ಆಗಿದೆ, ಬಾಯಿಚೆ. ಆಗಲ್ಲ ಅಂತ ಹೇಳಿದ್ನಲ್ಲ. ನೋಡು ನಾ ಸಿಗರೇಟ್ ಸೇದ್ ಬಂದ ತಕ್ಷಣ ಬಾತ್ರೂಮ್ಗೆ ಹೋಗ್ತೇನೆ ಅಂತ ನಂಗೆ ಗೊತ್ತಾನೆ, ಬಾರಿ ಈಚೆ. ಆಗಲ್ಲ ಅಂಕಲ್, ನಮ್ಮ ಅಮ್ಮ ಹೇಳೈತೆ ಒಂದ್ ಸ್ವಲ್ಪ ಕರ್ಬೇವು ಕೊಡ್ಬೇಕಂತೆ. ಆಂಟಿ ಇಲ್ಲ ಕಣ, ಒಂದ್ 5 ನಿಮಿಷ ಬಿಟ್ಬಿಟ್ಟು ಬಾರ. ಪ್ಲೀಸ್ ಕಣೆ ಬಾರೆ ಈಚೆ, ನಂಗೆ ಅರ್ಜೆಂಟ್ ಆಗಿದೆ ಬಾರೆ. ಅಂಕಲ್ ಅರ್ಜೆಂಟ್ ಕರ್ಬೇವು ಕೊಡ್ಬೇಕಂತ ತಗೊಂಡೆ ಹಾಕಕ್ಕೆ. ಏಯ್ ಕರ್ಬೇವು ಇಲ್ಲ, ಏನಿಲ್ಲ ಬಾರೆ.
ನಂಗೆ ಅರ್ಜೆಂಟ್ ಆಗಿದೆ ಕಣೆ, ಬಾರೆ ಬರ್ತೀನಿ. ನಂಗೆ ಬ್ಲೂಟೂತ್ ತಗೋಬೇಕು, 2000 ಇದ್ರೆ ಕೊಡಿ. ಸರಿ ಕೊಡ್ತೀನಿ ಬಾ. ನಿಮ್ಮೇಲೆ ನಂಬಿಕೆ ಇಲ್ಲ, ಫೋನ್ ಪೇ ಮಾಡಿ. ಏ ರಘು, ಯಾಕೋ ನನ್ನ ಮಗನ್ಗೆ ಹಂಗ್ ಬೈದ್ ಕಳ್ಸಿದ್ಯಾ? ಅಲ್ಲ, ನಾವೇನಪ್ಪ ಕೇಳಿದ್ವಿ, ಒಂದ್ 4 ಕೆಸ್ಲು ಕರ್ಬೇಕು ಕೇಳಿದ್ವಿ, ಅಷ್ಟಕ್ಕೆ ಹಂಗ ಬೈದ್ ಕಳ್ಸೋದು? ನಿನ್ ಹೆಂಡತಿ ನನ್ನ ಹತ್ರ ಏನೇನೆಲ್ಲ ಇಸ್ಕೊಂಡು ಹೋಗಿದ್ದಾಳೆ ಅಂತ ಗೊತ್ತಾ ನಿಂಗೆ? ಏನ್ಬೇಕು ಏನ್ಬೇಕು ನಿಮ್ಗೆ? ಕರ್ಬೇವಲ್ಲ ತೋಳೆ, ಮತ್ತೆ ಏನ್ಬೇಕು, ಇನ್ನೇನ್ ಬೇಕು? ಸಕ್ಕರೆ, ಉಪ್ಪು, ಸೋಪು, ಒಂದ್ ಕೆಲಸ ಮಾಡಿ, ಒಂದ್ ಕೆಲಸ ಮಾಡಿ, ಈ ದುಡ್ಡು ತಗೊಳ್ಳಿ, ನಿಮ್ಮ ಮನೆಗೆ ಏನ್ ರೇಷನ್ ಬೇಕು ಎಲ್ಲ ತಗೊಳ್ಳಿ, ಆಯ್ತಾ? ನಿಂಗೊಂದ್ ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಂಬೇಡ ಮಗ. ಸ್ವಂತ ಮನೇಲಿ ಕಕ್ಕ ಮಾಡಕ್ಕೆ 2000 ರೂಪಾಯಿ ಕೊಟ್ಟಿರೋನು ಪ್ರಪಂಚದಲ್ಲಿ ನೀನೊಬ್ನೇ ಮಗ. ಆದ್ರೂ ನೀನ್ ಎಂತಿಗೆ ಈ ತರ ಐಡಿಯಾ ಎಲ್ಲ ಬರಲ್ವಲ್ಲ? ಈ ಐಡಿಯಾ ಅವಳ್ದಲ್ಲ, ಮತ್ತೆ ಅವಳ ತಮ್ಮಂದು. ಪಟ್ಟಿ ಮಗಂಗಿದೆ ಇಷ್ಟರಲ್ಲೇ. ಅಡ್ಗೆ ಮನೆ ಕ್ಲೀನ್ ಮಾಡು, ಇಲ್ಲ ರೂಮ್ ಕ್ಲೀನ್ ಮಾಡು, ಪದೇ ಪದೇ ಆ ಕಿತ್ತೋಗಿರೋ ಸೀರಿಯಲ್ ನೋಡ್ಬೇಕಂತ ನನ್ ತಲೆ ತಿನ್ಬೇಡ. ಅಕ್ಕ, ನೀನ್ ಅಷ್ಟಿಷ್ಟಪಟ್ಟು ನೋಡೋ ಸೀರಿಯಲ್ಸ್ ನ ಬಾವ ಕಿತ್ತೋಗಿರೋ ಸೀರಿಯಲ್ಸ್ ಅನ್ಬಿಟ್ರ? ನಾನಾಗಿದ್ರೆ ಅಕ್ಕ, ಸೀರಿಯಲ್ಸ್ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಡೈಲಿ ಬೆಳಿಗ್ಗೆ ಗಂಟ ಕೆಲ್ಸಕ್ಕೆ ಹೋದಾಗ, ಮಕ್ಳು ಸ್ಕೂಲ್ಗೆ ಹೋದಾಗ, ನಾವು ಬೋರ್ ಆಗುತ್ತೆ ಅಂತ ಕೂತಾಗ ನಮ್ನ ಖುಷಿ ಪಡಿಸೋದು ಸೀರಿಯಲ್ಸ್. ತಂದೆ ನೈಟ್ ಡ್ಯೂಟಿಗೆ ಹೋದಾಗ ರಾತ್ರಿ ಊಟ ಮಾಡಿ ಮಲ್ಗೋವರೆಗೂ ಒಂಟಿಯಾಗಿರೋ ಹೆಣ್ಮಕ್ಳಿಗೆ ಧೈರ್ಯ ತುಂಬಿ ಜೊತೆಗಿರೋದು ಸೀರಿಯಲ್ಸ್. ಒಂದೇ ಎಪಿಸೋಡ್ ಹೇಳೋ ಕತ್ತನ 10 ಎಪಿಸೋಡ್ಸ್ ಅಲ್ಲಿ ಹೇಳಿದ್ದೆ ಹೇಳಿ ಹೇಳಿದ್ದೆ ಹೇಳಿದ್ರು ಮತ್ತೆ ನಾಳೆ ಏನಾಗುತ್ತೆ ಅಂತ ತಾಳ್ಮೆಯಿಂದ ಕಾಯ್ತೀವಿ. ಆ ತಾಳ್ಮೆನ ಕಲಿಸಿದ್ದು ನಮ್ ಸೀರಿಯಲ್ಸು. ಎಷ್ಟೋ ಸಲ ಸೀರಿಯಲ್ ನೋಡ್ತಾ ಗಂಡನ ಹತ್ರ ಬೈಸ್ಕೊಂಡಿದೀವಿ, ಅತ್ತೆ ಹತ್ರ ಉಗಿಸ್ಕೊಂಡಿದೀವಿ, ಪಾತ್ರೆ ಸೀಸಿದೀವಿ, ಹಾಲು ಸೀದಿವಿ, ಅಷ್ಟೇ ಯಾಕೆ? ಮಾವ ಮಾತ್ರೆ ಕೊಡಮ್ಮ ಅಂದ್ರು ಒಂಚೂರು ಮಾತಾಡ್ದೆ ಮಂಗಳೂರಿ ಮದ್ವೆನ ಕಣ್ಮಿಟಿಕ್ಸ್ನೆ ನೋಡಿದೀವಿ. ಅಷ್ಟು ಇಷ್ಟಪಟ್ಟು ನೋಡೋ ಸೀರಿಯಲ್ಸ್ನ ಕಿತ್ತೋಗಿರೋ ಸೀರಿಯಲ್ಸ್ ಅಂತೀಯಾ? ಇನ್ನೊಂದ್ಸಲ ಸೀರಿಯಲ್ಸ್ ಬಗ್ಗೆ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ. ನೋಡು, 1 ವರ್ಷದ ರೀಚಾರ್ಜ್ ಮಾಡಿದ್ದೀನಿ. ರಿಮೋಟ್ ಟಿವಿ ಸ್ವಿಚ್ ನಿಮ್ಮಪ್ಪ ಆನ್ ಮಾಡ್ತಾನ. ಹೆಂಗೆ ನಮ್ಮ ಅಕ್ಕನ ಪರ್ಫಾರ್ಮೆನ್ಸ್? ನಿಮ್ಮ ಅಕ್ಕನ ಪರ್ಫಾರ್ಮೆನ್ಸ್ ನೋಡಿದ್ವಿ, ಇವಾಗ ನಿಮ್ಮ ಪರ್ಫಾರ್ಮೆನ್ಸ್ ನೋಡೋಣ. ನಂದ ಒಂಚೂರು ಆ ಕಡೆ ನೋಡ್ಕಂದ. ಅಯ್ಯೋ ಲೋಫರ್, ಅಮ್ಮ ನೋಡಿದ್ರೆ ನನ್ ಮಗಂಗೆ ಏನು ಗೊತ್ತಾಗಲ್ಲ, ನೀನೇ ನೋಡ್ಕೊಳಮ್ಮ ಅಂತ ಇಲ್ಲಿ ಕಳ್ಸಿದ್ರೆ ನಾವ್ ಯಾರು ಇಲ್ದಾಗ ಮನೇಲೆ ಎಣ್ಣೆ ಹೊಡೆದು ಚಡ್ಡಿ ದೂರ ಆಗಿದ್ಯಾ? ನಿಂಗ್ ಅವತ್ತೇ ಹೇಳಣ ಅನ್ಕೊಂಡೆ, ಹೇಳಿದ್ರೆ ಎಲ್ಲಿ ನಿನ್ ಪ್ರೀತಿ ತಮ್ಮಂಗ್ ಬೆಳ್ ತಗೊಂಡ್ ಹೊಡೆದ್ರ ಆಪಡಿಸ್ತೇ ಅಂತ ಸುಮ್ನ ಅದೆ. ಇವಾಗ ಏನ್ ಸುಮ್ನೆ ಇರ್ತೀನಿ ಅನ್ಕೊಂಡಿದ್ಯಾ? ತಗ ಮತ್ತೆ. ಅಮ್ಮಂಗ್ ಈಗ್ಲೇ ಫೋನ್ ಮಾಡಿ ಮೊದ್ಲು ನೀನ್ ಊರು ಗದ್ವಿಸ್ತೀನಿ. ಬಾವಾ, ಅವತ್ ನಾವಿಬ್ರು ಸೇರಿ ಎಣ್ಣೆ ಹೊಡೆ ಡ್ಯಾನ್ಸ್ ಮಾಡಿದ್ವಿ, ನನ್ ವಿಡಿಯೋ ಮಾತ್ರ ಕಟ್ ಮಾಡಾಕಿದ್ಯಾ? ನಿಂದು ಸಿಕ್ಲಿ, ಅವಾಗಿದೆ ನಿನ್ಗ ಹಬ್ಬ. ಬಾಮ ಇದ ಐ ಆಮ್ ವೇಟಿಂಗ್.
ಬಿಳಿ ಪ್ರಸಂಗ.